ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಸಭೆಯನ್ನ ಕರೆದಿದ್ದಾರೆ. ಎಸ್ಎಸ್ಎಲ್ಸಿ ಗ್ರೇಸ್ ಮಾರ್ಕ್ಸ್ ನೀಡಿದ ಬಗ್ಗೆ ಸಿಎಂ ಗರಂ ಆಗಿದ್ರು, ಸಭೆಯನ್ನ ಕರೆದಿದ್ರು, ಸಿಎಂ ಡಿಸಿಎಂ ಸಭೆಯನ್ನ ಕರೆದಿದ್ರು. ಮರು ಪರಿಶೀಲನೆ ಮಾಡುವಂತೆ ಶಿಕ್ಷಣ ಇಲಾಖೆಗೆ ಸೂಚನೆಯನ್ನ ಕೊಡಲಾಗಿದೆ. ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಮೇಲೆ ಸಿಎಂ ಸಿಕ್ಕಾಪಟ್ಟೆ ಗರಂ ಆಗಿದ್ರು. ಯಾರನ್ನ ಕೇಳಿ ಹೆಚ್ಚುವರಿ ಅಂಕ ಕೊಟ್ರಿ ಅನ್ನೋ ಪ್ರಶ್ನೆಯನ್ನು ಹಾಕಿದ್ದಾರಂತೆ. ಕೊಡೋ ಅಗತ್ಯತೆ ಏನಿತ್ತು? ಶಿಕ್ಷಣದ ಗುಣಮಟ್ಟ ಕುಸಿದಿದ್ದೇಕೆ? ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಮೇಲೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ರು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಸಭೆಯನ್ನು ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ಎಸ್ಎಸ್ಎಲ್ಸಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ನೋಡಿ, ಈಗಾಗಲೇ ಗ್ರೇಸ್ ಮಾರ್ಕ್ಸ್ ಕೊಟ್ಟೂ ಆಗಿದೆ, ಪಾಸ್ ಮಾಡಿಯೂ ಆಗಿದೆ. ಈಗ ಮರುಪರಿಶೀಲನೆ ಮಾಡಿದ್ರೆ ಪಾಸ್ ಅಂತ ಘೋಷಣೆ ಮಾಡಿರುವಂತಹ ವಿದ್ಯಾರ್ಥಿಗಳನ್ನು ಇವರು ಫೇಲ್ ಅಂತ ಘೋಷಣೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಇನ್ ಕೇಸ್ ಹಿಂಗೆ ಮಾಡಿದ್ದೇ ಆದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಅಂದರೆ ಅವರು ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪಾಲಿಸಿಗಳನ್ನು ಮಾಡಬೇಕಾದಾಗ ಬಹಳ ಸೂಕ್ಷ್ಮವಾಗಿ ಮಾಡಬೇಕು ಅನ್ನೋದು ಇದೇ ಕಾರಣಕ್ಕೆ. ಸೊ ಆಗಲೇ ಈ ಮೀಟಿಂಗ್ ಕರೆದು ಯಾವ ರೀತಿಯಾಗಿ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದೀರಿ, ಗ್ರೇಸ್ ಮಾರ್ಕ್ಸ್ ಎಷ್ಟು ಏನು ಎತ್ತ ಅಂತ ಶಿಕ್ಷಣ ಸಚಿವರಾದಿಯಾಗಿ ಈ ಬಗ್ಗೆ ಪರಿಶೀಲನೆಯನ್ನು ಮಾಡಿದಿದ್ರೆ ಬಹುಶಃ ಈ ಹಂತಕ್ಕೆ ಹೋಗಿ ಇವರು ತರಾಟೆಗೆ ತೆಗೆದುಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇರಲಿಲ್ವೇನೋ. ಆದರೆ ಈಗ ಪರೀಕ್ಷೆಯ ರಿಸಲ್ಟು ಬಂತು, ರಿಸಲ್ಟ್ ಅನೌನ್ಸ್ ಕೂಡ ಮಾಡಾಯಿತು, ಗ್ರೇಸ್ ಮಾರ್ಕ್ಸ್ ಕೊಟ್ಟು ಆಯಿತು. ಈಗ ವ್ಯಾಪಕ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಈಗ ಸಭೆಯನ್ನು ಕರೆದು ಅಲ್ಲಿ ಕಾರ್ಯದರ್ಶಿಗಳನ್ನು ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೇಲೆ ಗರಂ ಆದ್ರಂತೆ ಸಿಎಂ ಸಿದ್ದರಾಮಯ್ಯ. ಹಾಗಾದರೆ ಮರುಪರಿಶೀಲನೆ ಅಂದರೆ ಯಾವ ಹಂತದಲ್ಲಿ ಯಾವ ನಿಟ್ಟಿನಲ್ಲಿ ಮಾಡ್ತಾರೆ? ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಮರುಕಳಿಸದೇ ಇರೋ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮ ವಹಿಸ್ತಾರಾ, ಅಥವಾ ಈಗಾಗಲೇ ಕೊಟ್ಟಂತಹ ಫಲಿತಾಂಶವನ್ನೇ ಮತ್ತೆ ಮರುಪರಿಶೀಲನೆ ಮಾಡಿ ಹೊಸ ರಿಸಲ್ಟ್ಸ್ ಕೊಡ್ತಾರಾ? ಇಂತಹ ಗೊಂದಲದ ವಿಚಾರಗಳು ಈಗ ಸದ್ಯಕ್ಕೆ ಎಲ್ಲೆಡೆಯಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಸಭೆಯಲ್ಲಿ ಏನಾಯಿತು ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಸಭೆಯನ್ನು ಕರೆದಿದ್ರು. ಎಸ್ಎಸ್ಎಲ್ಸಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ಗರಂ ಆಗಿದ್ರು ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಸೊ ಹಾಗಾಗಿ ಯಾರನ್ನು ಕೇಳಿ ಈ ಗ್ರೇಸ್ ಮಾರ್ಕ್ಸನ್ನು ಕೊಟ್ರಿ, ಅವಶ್ಯಕತೆ ಏನಿತ್ತು ಅಂತೇಳಿ ಇದೇ ವಿಷಯಕ್ಕೆ ಮುಂದಿನ ವರ್ಷ ಗ್ರೇಸ್ ಮಾರ್ಕ್ಸ್ ಇರಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆಯಂತೆ. ಅಂದರೆ ಇದು ಇಲ್ಲಿಗೆ ಮುಗಿಯತ್ತೆ ಅಂತ. ಯಾಕಂದರೆ ಗ್ರೇಸ್ ಮಾರ್ಕ್ಸ್ ಇರೋದು ಏನು ಅಂತಂದರೆ ಇನ್ನೇನು ಫೇಲ್ ಆಗ್ತಾರೆ ಒಂದು ಎರಡು ಮಾರ್ಕ್ಸ್ನಿಂದ ವಿದ್ಯಾರ್ಥಿಗಳು ಅಂಥವ್ರಲ್ಲೇ ಅಂಥವ್ರನ್ನ ಮೇಲೆ ಎತ್ತೋದಕ್ಕೆ ಪರ್ಸೆಂಟೇಜ್ ಜಾಸ್ತಿ ಮಾಡೋದಕ್ಕೆ ಇರುವಂತಹ ಒಂದು ವ್ಯವಸ್ಥೆ. ಆದರೆ ಇದನ್ನು 10% ಇಳಿಕೆ ಮಾಡಿದರು ಈ ಬಾರಿ. ಸೊ ಹಾಗಾಗಿ ಸಿಎಂ ಸಭೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಸಲ ಗ್ರೇಸ್ ಮಾರ್ಕ್ಸ್ ಹೆಚ್ಚಿಸಿದ ವಿಷಯಕ್ಕೆ ಚರ್ಚೆ ಮಾಡಲಾಗಿದೆ. ಅಂದರೆ ಈ ಸಂದರ್ಭದಲ್ಲಿ ಗರಂ ಕೂಡ ಆಗಿದ್ದರು ಸಿಎಂ ಸಿದ್ದರಾಮಯ್ಯನವರು. ಸೊ ಹೇಗೆ ಗ್ರೇಸ್ ಮಾರ್ಕ್ಸ್ ಕೊಟ್ರಿ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು. ಗ್ರೇಸ್ ಮಾರ್ಕ್ಸ್ ಕೊಡೋದು ಅವೈಜ್ಞಾನಿಕ ಅನ್ನೋದ್ರ ಬಗ್ಗೆ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.